ಇದು ಮೂಲ ತಾತಿಪ್ಪ ಏನ್ ಕೆರೆ ಅಂತ ಇತ್ತು. ಅದು ಇದು ರಿನೋವೇಷನ್ ಮೈರಾ, ಇದನ್ನ ಮೈರಾಡ ಸಂಸ್ಥೆ ಮುಖಾಂತರ ಇವರು ಇವರಲ್ಲ ಒಂದ್ ಸೆಕೆಂಡ್ ಆಟೋಮೋಟಿವ್ ಆಕ್ಸೆಲ್ನ ಅವರಿಂದ ಇದು ರಿನೋವೇಷನ್ ಆಯ್ತು. ರಂಜಿತ್ ಸಾಹೇಬ್ರು ಡಿ ಸಿ ಅವರು ಇರುವಾಗ ಅದನ್ನ ಈಗ ನವೀಕರಣ ಮಾಡಿಬಿಟ್ಟು ಮಾಡಿದ ನಂತರ ಇದು ಎರಡು ಸಾರಿ ಕೋಡಿ ಹರಿದಿದೆ ಈ ನೀರು. ಏನಾಗಿದೆ ಅಂದ್ರೆ ಯು ಜಿ ಡಿ ನೀರು ಸಾರ್ ಹೇಳಿದಾಗೆ ನೀರು ಬಂದು ಸೇರ್ತಾ ಇರೋದ್ರಿಂದ ಇದು ಉದ್ದೇಶ. ಆಗ ಕಡಿಮೆ ಮನೆಗಳಿತ್ತು, ಎರಡು ಕಡೆಯಿಂದ ಇಲ್ಲಿಗೆ ಬರ್ತಾ ಇದೆ, ಅಲ್ಲದೆ ಹೊರಗಡೆಯಿಂದ ಬಡಾವಣೆಗಳಲ್ಲೂ ಸಹ ಬರ್ತಾ ಉಂಟು. ಈ ಬರೋದಕ್ಕೆ ನಾವು ಇದರಲ್ಲಿ ಕೇಳಿದ್ದೆವು, ಸ್ಪಂದನ ಕಾರ್ಯಕ್ರಮದಲ್ಲಿ ಹೋಗಿದ್ದೆವು. ವೈಯಕ್ತಿಕವಾಗಿ ಡಿ ಸಿ ಅವರನ್ನು, ಮೂಡ ಆಯುಕ್ತರನ್ನು, ಮತ್ತು ಅಧ್ಯಕ್ಷರು, ಮೂಡ ಅಧ್ಯಕ್ಷರು ಎಲ್ಲರನ್ನು ನಾವು ಕೇಳಿದೆವು. ಕೇಳುವಾಗ ಹೇಳಿದ್ರು ಇದು ಹೈ ದೊಡ್ಡ ಪ್ರಾಜೆಕ್ಟು, ಇದಕ್ಕೆ ವಿಶೇಷವಾದ ಅನುದಾನ ಬೇಕಾಗ್ತದೆ, ಹಾಗಾಗಿ ಇದನ್ನು ಸರ್ವಿಸ್ ರೋಡ್ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಕ್ರಮ ವಹಿಸಬಹುದಾಗಿದೆ ಅಂತ ಹೇಳಿದರು. ಮಾಡ್ತೀವಿ ಅಂತ ಅವರು ಹೇಳಕ್ಕೆ ಬರಲ್ಲ, ವಿಷಯ ಅನುದಾನದ ಅವ್ರಿಗೆ ಇಲ್ಲ. ಇದು ಮೂಡಾ ವ್ಯಾಪ್ತಿಯಲ್ಲಿರುವ ಬಡಾವಣೆ, ಇದು ನಮಗೆ ಯಾವುದು ನಮಗೆ ಸವಲತ್ತುಗಳು ಯಾವುದು ಮೂಡಾದಿಂದ ಬರ್ತಾ ಇಲ್ಲ. ನಾವು ಹೊಲಗ 4-5 ವರ್ಷಗಳಿಂದ ಪ್ರತಿ ವರ್ಷ ಮನವಿಗಳನ್ನು ಸಲ್ಲಿಸ್ತೇನೆ ಬರ್ತಾ ಇದ್ದೀವಿ, ಕರ್ಕೊಂಡು ಬಂದು ತೋರಿಸಿದ್ದೀವಿ. ರಂದೀಪ್ ಸಾಹೇಬ್ರು ಇಲ್ಲೆಲ್ಲ ಬೈ ವಾಕ್ ನಡ್ಕೊಂಡು ಬಂದು ಇಲ್ಲಿದೆಲ್ಲ ನೋಡಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಂತ ಅಧಿಕಾರಿಗಳು. ಅವರು ಅಧಿಕಾರಿಗಳು ಸ್ಮೆಲ್ ಬರ್ತದೆ ಹೇಳಿದ್ದೇವೆ. ಜಸ್ಟ್ ನಮ್ಮ ವೇದಿಕೆ ಮುಖಾಂತರ ಪರೀಕ್ಷೆ ಮಾಡಿಸ್ಬಿಟ್ಟು ಕುಡಿಲಿಕ್ಕೆ ಯೋಗ್ಯವ, ಇದು ಜೀವ ಜಂತುಗಳಿಗೆ ಒಳ್ಳೇದ ಅಂತೆಲ್ಲ ಕೇಳುವಂತಹ ಸಂದರ್ಭದಲ್ಲಿ ಇದು 550 ಇದಕ್ಕಿಂತಲೂ ಹೆಚ್ಚಿನ ಲವಣಾಂಶ ಇದೆ ಅಂತೇಳಿ ವರದಿ ಬಂದಿದೆ, ಕುಡಿಯೋಕೆ ಯೋಗ್ಯವಲ್ಲ ಅಂತ. ಈಗ ಸೊಲ್ಯೂಷನ್ ಏನಂತಂದ್ರೆ ಇದಕ್ಕೆ ಈ ಈಜುಡಿ ನೀರನ್ನು ಹೊರಗಡೆ ಹಾಕಬೇಕು, ಅದಕ್ಕೆ ಪೈಪ್ ಲೈನ್ ಎಲ್ಲ ಮಾಡಿ ಅದಕ್ಕೆ ವಿಶೇಷವಾದ ಯೋಜನೆ ಬೇಕು ಅಂತ ಆಗಿನ ಅಧಿಕಾರಿಗಳು ಹೇಳಿದರು. ನಾವು ಕಳೆದ 2 ವರ್ಷದಿಂದನೂ ಸತತವಾಗಿ ಇದ್ರ ಹಿಂದೆ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಅದೊಂದಿಗೆ ನಾವು ಬದುಕ್ತಾ ಇದ್ದೇವೆ. ಮೋಹನ್ ರಾವ್ ಅಂತ.